ವಿಷ್ಣು ಬಂದ ತಕ್ಷಣ ಹೊರಟ ಬಿಡೋಣ ವಿಷ್ಣು ಹೊರಡಲ್ವಾ ಹಾ ಮಾ ಹೊರಡ ರುದ್ರ ಇಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಚಿಕ್ಕವ ಬಂದ್ರು ಅಮ್ಮ ಬನ್ನಿ ಬೇಗ ಇಲ್ಲಿಂದ ಹೊರಡೋಣ ಸರಿ ಹೊರಡೋಣ ಇನ್ನೊಂದ್ಸಲ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ ಬನ್ನಿ ನಿಮ್ಮದಿಯಾಗಿ ಸಂತೋಷವಾಗಿದ್ದೀರಾ ಅಲ್ವಾ ಆದರೆ ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಯಾವ ಸಂತೋಷ ಯಾವ ನೆಮ್ಮದಿನೂ ಇರಲ್ಲ ನಿಮ್ಮೆಲ್ಲರ ಬದುಕನ್ನ ನಾನು ನರಕ ಮಾಡ್ತೀನಿ ಒಂದೇ ಒಂದು ದಿನನು ನೀವು ನೆಮ್ಮದಿಯಾಗಿರಬಾರ್ದು ಹಾಗ ಮಾಡ್ತೀನಿ ಹಿಂದ ಮೇಲೆ ನಿಮ್ಮನ್ನ ನಾಶ ಮಾಡೋದೇ ನನ್ನ ಗುರಿ ಸಿದ್ರಾಗಿ ಒಬ್ಬೊಬ್ಬರು ಸಿದ್ರಾಗಿ ಸಾಯೋದಿಕ್ಕೆ ನನ್ನ ಮುಂದೆ ಇರೋದು ಒಂದೇ ಗುರಿ ಒಂದೇ ಸಂಕಲ್ಪ ಅದು ನಿಮ್ಮ ವಂಶ ನಾಶ अर्जुन ताने पूजे बंदी अर्जुन मुद्दु मग अल्वा मुद्दु मगने मोदल बलि अदन्न तप्सोदिक्के यारिंदानू साध्य अर्जुन सावु नन्न कैयल्ले इदु सत्य ಅರ್ಜುನ್ ಏನಪ್ಪ ಮಾಡ್ತಿದ್ಯಾ ಏನಿಲ್ಲ ಹೀಗೆ ಆಫೀಸ್ ಚರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನೀನೇನ ಇಲ್ಲಿ ಏನ್ ಸಮಾಚಾರ ನನ್ನ ಹುಡುಗಿ ನೋಡಕ್ಕೆ ನನಗೇನಾದರೂ ಸಮಾಚಾರ ಇರಲೇಬೇಕಾ ಅದು ಬಿಡು ಈಗ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ ತಗೋ ನಾನೇ ನನ್ನ ಕೈಯಾರ ನಿನಗೋಸ್ಕರ ಅಂತ ಮಾಡಿದ್ದು ಸ್ಪೆಷಲ್ ಕೂಲ್ ಕಾಫಿ ನಿನ್ನ ಹೆಂಡತಿ ಆಗೋಳ ಕೈ ರುಚಿ ಹೇಗಿದೆ ಅಂತ ನಿನಗೂ ಗೊತ್ತಾಗಬೇಕಲ್ವಾ ತಗೋ ಅರ್ಜುನ್ ಇಷ್ಟು ಸೈಲೆಂಟ್ ಆಗಿ ಕುಡಿತಿದ್ಯಾ ಇನ್ನೇನು ಹಿಮ್ಮೇಳ ಹೇಳ್ಕೊಂಡು ಕುಡಿಬೇಕಾಗಿತ್ತಾ ಅಥವಾ ಪದ ಆಡ್ಕೊಂಡು ಕುಡಿಬೇಕಾಗಿತ್ತಾ ಪರವಾಗಿಲ್ವೇ ನಿನ್ನ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇಂಪ್ರೂವ್ ಆಗಿರೋ ಹಾಗಿದೆ ಈಗ ಏನಿಗ ಏನು ಇಲ್ಲ ಯಾವಾಗಲೂ ಏನಾದರೂ ಕೊಂಕ ಮಾತಾಡ್ತಿದ್ಯಲ್ಲ ಇವತ್ತು ಅಂತದ ಏನು ಇಲ್ಲದೆ ನಾನು ಕೊಟ್ಟ ಕಾಫಿನ ಇಷ್ಟು ಆರಾಮಾಗಿ ಕುಡಿತಿದ್ಯಲ್ಲ ಅದಕ್ಕೆ ಖುಷಿ ಆಯ್ತು ಪರವಾಗಿಲ್ಲ ಕಾಫಿ ಚೆನ್ನಾಗಿದೆ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಜೊತೆಗೆ ನನ್ನ ಸೆನ್ಸ್ ಆಫ್ ಕುಕಿಂಗ್ ಇಂಪ್ರೂವ್ ಆಗಿದೆ
ನೋಡಿದ್ಯಾ, ಇದು ನನ್ನ ಅರ್ಜುನ್ ಅಂದ್ರೆ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನಾನು ಮದುವೆ ಆಗೋ ಹುಡುಗ ನನ್ನ ಜೊತೆ ಯಾವಾಗಲೂ ಹೀಗೆ ನಗ್ನಾಗ್ತಾ ಇದ್ರೆ ನನಗೂ ಖುಷಿ ಅಲ್ವಾ? ವಾವ್, ಯು ಮೇಡ್ ಮೈ ಡೇ ಕಣೋ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಸರಿ ಕಣೋ, ನಾನು ಬರ್ತೀನಿ. ಹಾಂ, ನಾನೇ ನನ್ನ ಕೈಯಾರೆ ಸಂಜೆ ಏನಾದರೂ ಸ್ಪೆಷಲ್ ಆಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ ನಿನಗೋಸ್ಕರ. ಸರಿನಾ? ಬಾಯ್. ಐ ಲವ್ ಯು ಸೋ ಮಚ್. ಏನತ್ಕೆ ನೀವಿಲ್ಲಿ? ಏನಿಲ್ಲಪ್ಪ, ಕಾಫಿ ಹೇಗಿದೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಕಾಫಿ ವಿಷಯ ಆಗಿರಲಿ. ಈ ರೀತಿ ಸುತ್ತಿ ಬಳಸಿ ಮಾತಾಡೋ ಬದಲು ನೇರವಾಗಿ ಮ್ಯಾಟ್ರಿಗೆ ಬನ್ನಿ. ಈಗ ಬಿಟ್ಟು ಬಿಟ್ಟೆ ಮ್ಯಾಟ್ರ್ಗಳು ದೊಡ್ಡದಾಗೋದು ಅರ್ಜುನ್, ಅರ್ಥ ಮಾಡ್ಕೋ. ಅದಕ್ಕೆ ಏನು ನಿಮ್ಮ ಮಾತಿನ ಅರ್ಥ? ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ ಅರ್ಜುನ್, ನೀನ್ ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ಅದಕ್ಕೆ ಪ್ಲೀಸ್, ನಾನು ಮೊದಲೇ ಟೆನ್ಷನ್ಲಿದ್ದೀನಿ, ಅದೇನು ಅಂತ ನೇರವಾಗಿ ಹೇಳಿ. ಅದೇಪ್ಪ, ನಿನ್ ಟೆನ್ಷನ್ಗೆ ಕಾರಣ ಆಗಿರೋ ಆ ಅಮೃತಗಳಿಗೆ ಬಗ್ಗೆನೆ ಮಾತಾಡ ಅಂತ ಬಂದೆ. ಅಮೃತನ ನೋಡಿದ್ಯಾ? ನೋಡಿದ್ಯಾ, ಹೆಸರು ಹೇಳಿದ ತಕ್ಷಣ ನಿನ್ನ ಎಕ್ಸ್ಪ್ರೆಷನ್ ಹೇಗ್ ಚೇಂಜ್ ಆಗೋಯ್ತು? ಕಾಫಿ ಮಯೂರಿನೇ ಕೊಟ್ಟಿದೆ, ಆದ್ರೂ ಅದ್ರ ರುಚಿಯಲ್ಲಿ ಮಾತ್ರ ಅಮೃತಾನೇ ತುಂಬಿದೆ ಅಲ್ವಾ? ನಿಜ ತಾನೆ? ಅತ್ತಿಗೆ ನೀವು ಹೇಳೋದು ಸುಳ್ಳಲ್ಲ, ಆದರೆ ಇವಾಗ ಕಾಲ ಮಿಂಚೋಗಿದೆ. ಯಾರು ಏನು ಮಾಡಿದಿರೋ ಪರಿಸ್ಥಿತಿಯಲ್ಲಿದ್ದೀವಿ. ನನ್ನ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದೇ ಆಗೋದು. ಈಗ ಅದು ಬಿಡಿ. ಅಷ್ಟು ಸುಲಭನ ಅರ್ಜುನ್ ಪ್ರೀತಿಸ್ದವ್ರನ್ನ ಮರೆಯೋದು? ಸುಲಭನೋ ಕಷ್ಟನೋ, ಬಾಲಿಗೆ ಬಂದಿದ್ದು ಪಂಚಾಮೃತ. ಆದ್ರೆ ಅರ್ಜುನ್, ಅಮೃತ ನಿನ್ ಪಾಲಿಗಿಲ್ವಲ್ಲ. ಅದಕ್ಕೆ ಪ್ಲೀಸ್, ಆ ವಿಚಾರನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ನೋಡು ಅರ್ಜುನ್, ಹೇಳ್ಬೇಕಾದಾಗ ಹೇಳ್ಬೇಕಾದನ್ನ ಹೇಳೇಬೇಕು. ಮನ್ಸಲ್ಲಿ ಒಬ್ರು, ಕಣ್ಣೆದುರುಗಡೆ ಇನ್ನೊಬ್ರು ಇದ್ರೆ ಅದನ್ನ ಜೀವನ ಅಂತಾರ, ನರ್ಕ ನರ್ಕ ಅಂತಾರೆ. ಏನೋ ಅಪ್ಪ, ನಾನ್ ಅಲ್ಪ ಬುದ್ಧಿ ತೋಚಿದ್ನ, ನಾನ್ ಹೇಳಿದೀನಿ, ಮುಂದಿಂದು ನಿನಗ್ ಬಿಟ್ಟಿದ್ದು. ಎನಿವೆ, ಟೇಕ್ ಕೇರ್. ಇನ್ನೂ ಕಾಲ ಮೆಂಚಿಲ್ಲ. ಜೈ ಮಹಾಕಾಲ. ಸೋಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಈ ಭೈರವ ಮತ್ತೆ ಬಂದಿದ್ದಾನೆ ನಾಗಿಣಿ. ನಿನ್ನ ಅಹಂಕಾರಕ್ಕೆ, ನಿನ್ನ ಎಲ್ಲ ಶಕ್ತಿಗಳನ್ನ ಕಿತ್ಕೊಳ್ಳೋದಕ್ಕೆ ಈ ಭೈರವ ಮತ್ತೆ ಬಂದಿದ್ದಾನೆ. ಎಲ್ಲವನ್ನು ಬಲ್ಲೆ ಅನ್ನೋ ನಿನ್ನ ಮಾಯಾಜಾಲಗಳ ಸೊಕ್ಕು ಮುರಿಯೋದಕ್ಕೆ ಈ ಭೈರವ ಮತ್ತೆ ಬಂದಿದ್ದಾನೆ ನಾಗಿಣಿ. ಇಷ್ಟು ದಿನದ ಅಜ್ಞಾತ ವಾಸ ಸುಮ್ಮನೆ ಅನ್ಕೊಂಡ್ಯಾ? ನೋಡು ನೋಡು, ಈ ಭೈರವ ಸಂಪಾದನೆ ಮಾಡಿರೋ ಶಕ್ತಿನ. ಜೈ ಮಹಾಕಾಲ. ಈ ನಾಗಮಣಿನ ಪತ್ತೆ ಮಾಡೋದಕ್ಕೆ ಸಾಧ್ಯ ಇದ್ದಿದ್ದು ಆ ನಾಗರಾಜ ನಾಗರಾಣಿಗೆ ಮಾತ್ರ. ಅವರ ದೇಹ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗೋಯ್ತು. ಇದೇ ವಿಶೇಷ ಶಕ್ತಿ ಇರೋ ಮಾಯಾಧಾನ ಇದು. ನಾ ನೀನು ನಿಮ್ಮ ಮನೆ ಸುತ್ತ ಎಲ್ಲ ಕಡೆ ಹಾಕು. ಇರೋ ಕಡೆ ಯಾವ ಅಗೋಚರ ಶಕ್ತಿಗಳಾಗ್ಲಿ ಹಾವುಗಳಾಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ.